ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪಕೋಡನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ಇದು ಫ್ರೈಡ್ ಚಿಕನ್ ಎಲ್ಲ ಇರುತ್ತಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ. ಹಾಗೆಯೇ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಅನ್ನು ಆನ್ ಮಾಡ್ಕೊಳ್ಳಿ. ಚಿಕನ್ ಪಕೋಡ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ನಾನು ಬೋನ್ ಇರೋ ಚಿಕನನ್ನು ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಬೋನ್ಲೆಸ್ ಚಿಕನಿಂದನೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮೊದಲಿಗೆ ಚಿಕನ್ಗೆ ಮಸಾಲೆ ಐಟಮ್ಸ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 1 ಚಮಚ ಆಗೋಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/2 ಚಮಚ ಆಗೋಷ್ಟು ಅರಿಶಿನ ಪುಡಿ, 1/2 ಚಮಚ ಆಗೋಷ್ಟು ಕಾಳುಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ, ಪೆಪ್ಪರ್ ಪೌಡರ್ನ 1/2 ಚಮಚ ಆಗೋಷ್ಟು, ಧನಿಯಾ ಪುಡಿ 1 ಚಮಚ ಆಗೋಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1/2 ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ. ಒಂದು ಚಮಚ ಆಗೋಷ್ಟು ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1/2 ಚಮಚ ಆಗೋಷ್ಟು ಕರಿಬೇವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಚಿಕನ್ಗೆ ಉಪ್ಪೇನು ಸೇರಿಸ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ. ಹಾಗೆಯೇ 1 7-8 ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕಡಲೆ ಹಿಟ್ಟು ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬದಲಿಗೆ ಬೇಕಿದ್ರೆ ಮೊಟ್ಟೆನೂ ಸೇರಿಸ್ಕೊಳ್ಬೋದು. ನಾನು 1 ಮೊಟ್ಟೆ ಹಾಕ್ಕೊಂಡು ಉಳಿದಿರೋದು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವು ಬೇಕಿದ್ರೆ 1 2-3 ಮೊಟ್ಟೆ ಬೇಕಾದರೂ ಸೇರಿಸ್ಕೊಳ್ಬೋದು, ನೀರು ಹಾಕೋದು ಬೇಡ ಅನಿಸಿದ್ರೆ. ಚೆನ್ನಾಗಿ ಕಲಸ್ಕೊಳ್ಳಿ, ತಿಕ್ಕಾಗಿರಬೇಕು. ಸೊ ಇವಾಗ ಇದನ್ನು 1 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆಯೇ ಇಟ್ಬಿಡೋಣ. 1 20 ನಿಮಿಷ ಆದಮೇಲೆ ಫ್ರೈ ಮಾಡೋದಕ್ಕಿಂತ ಜಸ್ಟ್ ಮುಂಚೆ ಇದಕ್ಕೆ ನಾನು 1 2 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಫ್ರೈ ಮಾಡಿದಾಗ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಿಕನ್ ಪಕೋಡ. ಸೊ ಫ್ರೈ ಮಾಡೋದಕ್ಕಿಂತ ಜಸ್ಟ್ ಮುಂಚೆ ಸೇರಿಸ್ಬಿಟ್ಟು ಕಲಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ನೀರಾಗಬಾರ್ದು, ಇಷ್ಟೇ ತಿಕ್ಕಾಗಿರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನಿಲ್ಲಿ 1 ಬಾಣಲಿಲಿ ಎಣ್ಣೆನ ಕಾಯ್ದಿಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಪೀಸಸನ್ನು ಸೇರಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಒಂದ್ಸಲ ಎಣ್ಣೆ ಚೆನ್ನಾಗಿ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿನ. ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ಹೊರಗಡೆ ಕಪ್ಪಾಗಿಬಿಡುತ್ತೆ, ಒಳಗಡೆ ಜಾಸ್ತಿ ಚೆನ್ನಾಗಿ ಬೇಯೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. 1 15 ನಿಮಿಷ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ನಾವು ಕಬಾಬ್ ಎಲ್ಲ ಮಾಡುವಾಗ ಎಷ್ಟು ಫ್ರೈ ಮಾಡ್ಕೊಳ್ತೀವಿ ಅಷ್ಟೊತ್ತು ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ 1 2-2 ನಿಮಿಷಕ್ಕೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಸೌಟಲ್ಲಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ಚಿಕನ್ನು. ಸೊ ನಾನು 1 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ರಿಮೂವ್ ಮಾಡ್ಕೊಳ್ಳೋಣ ಇವಾಗ ಪಾತ್ರೆಯಿಂದ. ತುಂಬಾ ರುಚಿಯಾಗಿ ಬರುತ್ತೆ ಚಿಕನ್ ಪಕೋಡ. ನಾನು ಹೊರಗಡೆ ಎಲ್ಲ ಫ್ರೈಡ್ ಚಿಕನ್ ಎಲ್ಲ ಸಿಗುತ್ತಲ್ಲ KFC ಅಲ್ಲೆಲ್ಲ, ಅಷ್ಟೇ ರುಚಿಯಾಗಿ ಬರುತ್ತೆ. ಹಾಗೆಯೇ ಇದನ್ನ ಮಾಡೋದು ತುಂಬಾ ಸುಲಭ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು. ಸೊ ನಾವು ಯಾವಾಗಲೂ ಕಬಾಬು ಚಿಕನ್ ಫ್ರೈ ಎಲ್ಲ ಪ್ರಿಪೇರ್ ಮಾಡ್ತೀವಿ, ಅದ್ರ ಬದಲು ಒಂದ್ಸಲ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟವಾಗುತ್ತೆ ಎಲ್ಲರಿಗೂ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.